ಇವತ್ತಿ ಖಲಾಸ್ ಆಯ್ತದೆ. ದೇವೇಗೌಡರಂತ ಎಲ್ಲ ತೀರ್ಮಾನಗಳು ಮುಗಿದೋದ್ವು. ಈಗೇನಿದ್ರು ನಾಣೂರವರು ಜಾತ್ಯತೀತ ಸಿದ್ಧಾಂತದ ಮೇಲೆ ಇವೆಲ್ಲ ಏನ್ ಗಟ್ಟಿಬಾಬು ಅವರು ಮಾತಾಡಿದ್ರು, ಮಧ್ಯಪ್ರದೇಶದ್ದು, ಉತ್ತರ ಪ್ರದೇಶ ಇವರೆಲ್ಲ ಮಾತಾಡಿದ್ರಲ್ಲ, ಇವ್ರು ಯಾರು ನನ್ನ ಕುಟುಂಬದವ್ರು ಅಲ್ವಲ್ಲ. ಅಲ್ಲಿ ದೇವೇಗೌಡರು ಮೀಟಿಂಗ್ ಅಲ್ಲಿ ಕೂತವ್ರು ಯಾರು? ತಂದೆ, ಮಗ, ಮೊಮ್ಮಗ, ಸೊಸೆ, ಇದೇ ತಾನೇ ನೀವು ಚಿತ್ರ ನೋಡಿದ್ದು. ಇವತ್ತು ಇಲ್ಲಿ ಯಾವ್ದು ಇಲ್ವಲ್ಲ, ಇವತ್ತು ಯಾರು ಇಲ್ಲ. ಅದಕ್ಕೆ ಜಿ ಟಿ ದೇವೇಗೌಡರು ನಾನೇ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದವರಿಗೆ ಕಾವಲ್ ಸಮಿತಿಗೆ ಬಂಡೆಪ್ಪನವರು ಟೈಮ್ ಕಾಲ ವೇಟ್ ಮಾಡಿ ಒಬ್ಬೊಬ್ಬರಾಗಿ ಬರ್ತಾರೆ. ಎಸ್ ಎಸ್ ಇಂಡಿಯಾ ಒಕ್ಕೂಟ ಎಸ್. ಹುಬ್ಬಳ್ಳಿಯಲ್ಲಿ ಸಭೆ ಕರೀತಾ ಇದ್ದೀವಿ. ನಿತೀಶ್ ಕುಮಾರ್, ಲಾಲೂ ಯಾದವ್, ಈವನ್ ರಾಹುಲ್ ಗಾಂಧಿ ಅವರಿಗೂ ಆ ಸಭೆಗೆ ಬಾ ಅಂತೇಳಿ ಕರೀತೀವಿ. ಅವ್ರು ಬಿಜೆಪಿ ಹೋಗಲ್ಲ ಅಂದ್ರೆ ಈಗಲೂ ಅವರಿಗೆ ನಾವು ಗೌರವ ಕೊಡಕ್ಕೆ ತಯಾರಿದ್ದೀವಿ. ನಾನು ಜಾತ್ಯತೀತ ಸಿದ್ಧಾಂತಕ್ಕೆ ಕಟ್ಟುಬದ್ಧನಾಗಿದ್ದೀನಿ ಅಂತ ಇವತ್ ದೇವೇಗೌಡರು ಹೇಳಿದ್ರು, ನಾವೆಲ್ಲರೂ ಅವರನ್ನು ಕೈ ಮುಗಿಯಕ್ ತಯಾರಾಗಿದ್ದೇವೆ. ಇವತ್ತಿಗೆ ಖಲಾಸ ಆಯ್ತದೆ. ದೇವೇಗೌಡರಂತ ಎಲ್ಲ ತೀರ್ಮಾನಗಳು ಮುಗಿದೋದ್ವು. ಈಗೇನಿದ್ರು ನಾಣೂರವರು ಜಾತ್ಯತೀತ ಸಿದ್ಧಾಂತದ ಮೇಲೆ ಇವೆಲ್ಲ ಏನ್ ಗಟ್ಟಿಬಾಬು ಅವರು ಮಾತಾಡಿದ್ರು, ಮಧ್ಯಪ್ರದೇಶದ್ದು, ಉತ್ತರ ಪ್ರದೇಶ ಇವರೆಲ್ಲ ಮಾತಾಡಿದ್ರಲ್ಲ, ಇವ್ರು ಯಾರು ನನ್ನ ಕುಟುಂಬದವ್ರು ಅಲ್ವಲ್ಲ. ಅಲ್ಲಿ ದೇವೇಗೌಡರು ಮೀಟಿಂಗ್ ಅಲ್ಲಿ ಕೂತವ್ರು ಯಾರು? ತಂದೆ, ಮಗ, ಮೊಮ್ಮಗ, ಸೊಸೆ, ಇದೇ ತಾನೇ ನೀವು ಚಿತ್ರ ನೋಡಿದ್ದು. ಇವತ್ತು ಇಲ್ಲಿ ಯಾವ್ದು ಇಲ್ವಲ್ಲ, ಇವತ್ತು ಯಾರು ಇಲ್ಲ. ಅದಕ್ಕೆ ಜಿ ಟಿ ದೇವೇಗೌಡರು ನಾನೇ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದವರಿಗೆ ಕಾವಲ್ ಸಮಿತಿಗೆ ಬಂಡೆಪ್ಪನವರು ಟೈಮ್ ಕಾಲ ವೇಟ್ ಮಾಡಿ ಒಬ್ಬೊಬ್ಬರಾಗಿ ಬರ್ತಾರೆ. ಎಸ್ ಎಸ್ ಇಂಡಿಯಾ ಒಕ್ಕೂಟ ಎಸ್. ಹುಬ್ಬಳ್ಳಿಯಲ್ಲಿ ಸಭೆ ಕರೀತಾ ಇದ್ದೀವಿ. ನಿತೀಶ್ ಕುಮಾರ್, ಲಾಲೂ ಯಾದವ್, ಈವನ್ ರಾಹುಲ್ ಗಾಂಧಿ ಅವರಿಗೂ ಆ ಸಭೆಗೆ ಬಾ ಅಂತೇಳಿ ಕರೀತೀವಿ. ಅವ್ರು ಬಿಜೆಪಿ ಹೋಗಲ್ಲ ಅಂದ್ರೆ ಈಗಲೂ ಅವರಿಗೆ ನಾವು ಗೌರವ ಕೊಡಕ್ಕೆ ತಯಾರಿದ್ದೀವಿ. ನಾನು ಜಾತ್ಯತೀತ ಸಿದ್ಧಾಂತಕ್ಕೆ ಕಟ್ಟುಬದ್ಧನಾಗಿದ್ದೀನಿ ಅಂತ ಇವತ್ತು ದೇವೇಗೌಡರು ಹೇಳಿದ್ರು, ನಾವೆಲ್ಲರೂ ಅವರನ್ನು ಕೈ ಮುಗಿಯಕ್ಕೆ ತಯಾರಾಗಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.